ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಈ ವಿಡಿಯೋದಲ್ಲಿ ನಿಮ್ಮ ಏರಿಯಾದ ಬಿ ಎಲ್ ಒಗಳು ಅಂದರೆ ಬೂತ್ ಲೆವೆಲ್ ಆಫೀಸರ್ಸನ್ನು ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಬಹುದು ಎಂಬುದನ್ನು ತಿಳ್ಕೊಳ್ಳೋಣ. ಏಕೆಂದರೆ ಇದೇ ತಿಂಗಳ 18ರಂದು ಲೋಕಸಭಾ ಚುನಾವಣೆ ಇರುವುದರಿಂದ ನಿಮ್ಮ ಕುಟುಂಬಗಳಲ್ಲಿ 18 ವರ್ಷ ಮೇಲ್ಪಟ್ಟವರಿದ್ದಲ್ಲಿ ಮತದಾನ ಮಾಡಲು ಅರ್ಹರಾಗಿರುತ್ತಾರೆ. ಈಗಾಗಲೇ ನೀವು ನಿಮ್ಮ ಬಿ ಎಲ್ ಒಗಳಿಗೆ ನಮೂನೆ 6, ನಮೂನೆ 7 ಅಥವಾ ನಮೂನೆ 8, 8A ನೀಡಿದ್ದಲ್ಲಿ ಅವುಗಳ ಅರ್ಜಿಗಳ ಸ್ಥಿತಿಗಳನ್ನು ತಿಳಿದುಕೊಳ್ಳಲು ನಿಮಗೆ ಕಷ್ಟಕರವಾಗಿರಬಹುದು. ಆದರೆ ನಿಮ್ಮ ಬಿ ಎಲ್ ಒಗಳ ಕಾಂಟ್ಯಾಕ್ಟ್ ನಂಬರ್ ನಿಮ್ಮ ಬಳಿ ಇಲ್ಲದೇ ಇರಬಹುದು. ಅದಕ್ಕಾಗಿ ನೀವು ನಿಮ್ಮ ಮೊಬೈಲ್ನಲ್ಲಿ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿ ಸರ್ಚ್ ಬಾರಲ್ಲಿ CEOKarnataka.kar.nic.in ಎಂದು ಟೈಪ್ ಮಾಡಿ ಸರ್ಚ್ ಮಾಡಿ. ಸರ್ಚ್ ಮಾಡಿದಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ಒಂದು ಆಪ್ಷನ್ ಇರುತ್ತೆ ನೋಡಿ, ಇಲ್ಲಿ ಬೂತ್ ಲೆವೆಲ್ ಆಫೀಸರ್ ಕಾಂಟ್ಯಾಕ್ಟ್ಸ್ ಅಂತಿದೆಯಲ್ಲ, ಈ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿ. ಟ್ಯಾಪ್ ಮಾಡಿದಾಗ ನಿಮ್ಮ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳ ಪಟ್ಟಿಯನ್ನು ನೀವಿಲ್ಲಿ ಕಾಣಬಹುದು. ಇಲ್ಲಿ ನಿಮ್ಮ ಜಿಲ್ಲೆಯನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಳಿ. ನಿಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿಕೊಂಡ ಮೇಲೆ ಆ ಜಿಲ್ಲೆಗೆ ಸಂಬಂಧಿಸಿದ ಎಲ್ಲ ತಾಲೂಕುಗಳು ಕಾಣುತ್ತೆ. ಈಗ ನೀವು ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡಿಕೊಂಡು ಟ್ಯಾಪ್ ಮಾಡಿ. ಈಗ ನಿಮ್ಮ ಕಾನ್ಸ್ಟಿಟ್ಯೂಷನ್ ನಂಬರ್ ಇಲ್ಲಿ ಕಾಣುತ್ತದೆ. ಆಗ ಆ ಕಾನ್ಸ್ಟಿಟ್ಯೂಷನ್ ನಂಬರ್ ಮೇಲೆ ಟ್ಯಾಪ್ ಮಾಡಿ. ಟ್ಯಾಪ್ ಮಾಡಿದಾಗ ಇಡೀ ಆ ಕಾನ್ಸ್ಟಿಟ್ಯೂಷನ ಎಲ್ಲ ಬೂತುಗಳ ಬೂತ್ ಲೆವೆಲ್ ಆಫೀಸರ್ಸ್ ಮತ್ತು ಸೂಪರ್ವೈಸರ್ಗಳ ಫೋನ್ ನಂಬರ್ ಸಮೇತ ಒಂದು PDF ಫೈಲ್ ಓಪನ್ ಆಗುತ್ತೆ. ಆ PDF ಫೈಲ್ನಲ್ಲಿ ಎಲ್ಲ ಬೂತ್ ಲೆವೆಲ್ ಆಫೀಸರ್ಸ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇರುತ್ತೆ. ಇಲ್ಲಿ ನೋಡಿ, ಒಂದು PDF ಫೈಲ್ ಓಪನ್ ಆಗಿದೆ. ಇಲ್ಲಿ ಏನೇನು ಡೀಟೇಲ್ಸ್ ಇರುತ್ತಂತಂದರೆ ಪೋಲಿಂಗ್ ಸ್ಟೇಷನ್ ನೇಮ್, PS ಲೊಕೇಶನ್, ನೇಮ್ ಆಫ್ ದಿ BLO ಮತ್ತು ಅವರ ಕ್ಯಾಟಗರಿ ಟೀಚರ ಅಥವಾ ಅದರ, ಮೊಬೈಲ್ ನಂಬರ್ ಮತ್ತು ಅವರ ಕಾಂಟ್ಯಾಕ್ಟ್ ಅಡ್ರೆಸ್, ನೇಮ್ ಆಫ್ ದಿ ಸೂಪರ್ವೈಸರ್ ಮತ್ತು ಅವರ ಕಾಂಟ್ಯಾಕ್ಟ್ ನಂಬರ್ ಇಲ್ಲಿ ಇರುತ್ತೆ. ಹೀಗೆ ನಿಮ್ಮ ಏರಿಯಾದ BLO ಕಾಂಟ್ಯಾಕ್ಟ್ ನಂಬರನ್ನು ಪಡೆದುಕೊಂಡು ನೀವು ಸಲ್ಲಿಸಿದ ಅರ್ಜಿಗಳ ಸ್ಥಿತಿಯನ್ನು ಕಾಲ್ ಮಾಡಿ ತಿಳ್ಕೊಳ್ಳಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೂ ಲೇಟೆಸ್ಟ್ ಅಪ್ಡೇಟ್ಸ್ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಟ್ಯಾಪ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ಸ್ ಎ ಲಾಟ್.